ನಮಸ್ಕಾರ ವೀಕ್ಷಕರೇ, ವಿಐಪಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಡೇ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡೇ ವಿತ್ನ ಲೀಡರ್ ಯಾರಪ್ಪ ಅಂತಂದ್ರೆ, ಮೈಸೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವರಾದ ಎಸ್ ಎ ರಾಮದಾಸ್. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಒಬ್ಬ ಜನಪ್ರತಿನಿಧಿಯ ದಿನನಿತ್ಯದ ದಿನಚರಿ ಹೇಗಿರ್ತದೆ ಅಂತ ಹೇಳಿ ಪರಿಚಯ ಮಾಡತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಮದಾಸ್ ಅವರು ಯಾವ ರೀತಿ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಬೆಳಗಿನಿಂದ ಸಂಜೆಯವರೆಗೆ ಅವರ ದಿನಚರಿ ಏನು ಅಂತ ಹೇಳಿ ಪರಿಚಯ ಮಾಡ್ತೇನೆ. ನಾನೀಗ ಅವರ ಮನೆಯಲ್ಲಿ, ಅವರ ಮನೆ ಎದುರುಗಡೆ ಇದ್ದೇನೆ. ಬನ್ನಿ, ಅವರ ಮನೆ ಒಳಗೆ ಹೋಗೋಣ. ಇವತ್ತಿನ ಪ್ರಚಾರಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಸ್ತೇನೆ. ಈಗ ಸಮಯ ಬೆಳಿಗ್ಗೆ 6:15. ಈಗ ಅವ್ರ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಪ್ರಚಾರಕ್ಕೆ ಹೋಗುವ ಮುನ್ನ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಈಗಷ್ಟೇ ನಾವು ರಾಮದಾಸ್ ಅವರ ಮನೆಯ ಒಳಗೆ ಪ್ರವೇಶ ಪಡೆದಿದ್ದೇವೆ. ನಾವಿಲ್ಲಿ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ರಾಮದಾಸ್ ಅವರು ಆಗ್ಲೇ ಬೆಳಗ್ಗೆ ಎದ್ದು ಸಿದ್ಧರಾಗಿ ಇವತ್ತಿನ ಪ್ರಚಾರ ತಂತ್ರಗಳನ್ನ ಹೇಗೆಲ್ಲ ಮಾಡಬೇಕು, ಹೇಗೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ವಿಚಾರದಲ್ಲಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರೊಂದಿಗೆ ಒಂದು ಆಂತರಿಕವಾದಂತಹ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಮಯ 6:30 ಆಗಿದೆ. ಬೆಳಿಗ್ಗೆ 6:30ಗೆನೆ ಅವರು ಎದ್ದು ಶುಭ್ರರಾಗಿ ನಿತ್ಯಕರ್ಮಗಳನ್ನು ಮುಗಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಆಲ್ರೆಡಿ ಅವರು ಪ್ರಚಾರಕ್ಕೆ ಹೊರಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬನ್ನಿ, ಸ್ವತಃ ರಾಮದಾಸ್ ಅವ್ರನ್ನ ಮಾತಾಡ್ಸೋಣ, ಪ್ರಚಾರಕ್ಕೆ ಹೇಗೆಲ್ಲ ತಯಾರಿ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ವಿಐಪಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಡೇ ವಿತ್ ಲೀಡರ್, ಆ ಕಾರ್ಯಕ್ರಮದ ಲೀಡರ್ ಆಗಿ ತಾವಿದ್ದೀರಿ, ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮಸ್ಕಾರ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಪ್ರಯತ್ನ ಏನಪ್ಪಾ ಅಂತಂದ್ರೆ, ಒಬ್ಬ ಜನಪ್ರತಿನಿಧಿಯ ಇವತ್ತಿನ ದಿನಚರಿಯನ್ನು ಪರಿಚಯ ಮಾಡ್ತಕ್ಕಂಥದ್ದು. ಈಗ ಸಮಯ ಬೆಳಗ್ಗೆ 6:30. ನಿಮ್ಮನ್ನು ನೋಡಿದ್ರೆ ತುಂಬಾ ನೀಟಾಗಿ ರೆಡಿಯಾಗಿ ಆಲ್ರೆಡಿ ಮನೆಯಿಂದ ಹೊರಗೆ ಹೋಗೋಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಸರ್, ನಿಮ್ಮ ಬೆಳಗಿನ ದಿನಚರಿ ಹೇಗಿದೆ ಸರ್? ಬೆಳಿಗ್ಗೆ ಪ್ರತಿನಿತ್ಯ 4 ಗಂಟೆಗೆ ನನ್ನ ಉತ್ಥಾನ ಆಗುತ್ತೆ. ಅದಾದ ನಂತರದಲ್ಲಿ ಒಂದು 10 ನಿಮಿಷಗಳ ಕಾಲ ಒಂದು ಸಣ್ಣ ಫಿಸಿಕಲ್ ಎಕ್ಸಸೈಸ್ ಮತ್ತು ಒಂದು ಧ್ಯಾನದ ವ್ಯವಸ್ಥೆ ಇರುತ್ತೆ. ಇದಾದಮೇಲೆ 5:45 ಗಂಟೆಯಿಂದ ಹಿಂದಿನ ದಿನಗಳಲ್ಲಿ ಬಂದಿರುವಂಥ ಪತ್ರಗಳೇನಿದೆ, ಯಾರು ನಮಗೆ ಮನವಿಗಳನ್ನು ಕೊಟ್ಟಿದ್ದಾರೆ, ವಿಚಾರಗಳನ್ನು ಏನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡುವಂಥದ್ದು. ನನ್ನ ಪರಿಸ್ಥಿತಿ ಏನಿದ್ದರೆ ಇವತ್ತಿನ ಪತ್ರಿಕೆ ಇವತ್ತು ನೋಡದಿದ್ದಂಥ ಸ್ಥಿತಿ ನನಗಾಗಿದೆ. ನಿನ್ನೆ ಏನಾಗಿದ್ದೋ ಸ್ಪೆಸಿಫಿಕ್ ಆಗಿ ಅಂತೇಳಿ ಒಂದು 10-15 ನಿಮಿಷಗಳ ಕಾಲ ಹಿಂದಿನದೇನ ಗ್ಲಾನ್ಸ್ ಮಾಡುವಂಥ ವ್ಯವಸ್ಥೆಗಳು ಇದನ್ನೆಲ್ಲವನ್ನು ಜೋಡಿಸ್ಕೊಂಡು ವಿಶೇಷವಾಗಿ ಇವತ್ತು ನನ್ನ ಕಾರ್ಯಕರ್ತರು ಬೇರೆ ಮೋರ್ಚೆಗಳವರು ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಏನು ಯೋಜನೆ ಮಾಡಿದ್ವಿ, ಹಿಂದಿನ ದಿವಸ ಏನು ಮಾಡಿದ್ದಾರೆ, ಅದರಲ್ಲಿ ನನಗೇನಾದ್ರು ಸ್ಪೆಸಿಫಿಕ್ ಆಗಿ ಹೇಳಿದಾರ, ನಾ ಅಲ್ಲಿಯ ವಿಚಾರಗಳಲ್ಲಿ ಜನಸಾಮಾನ್ಯರು ನನ್ನಿಂದ ಏನು ಬಯಸಿದ್ದಾರೆ, ಮನೆ ಮನೆಗೆ ಹೋದಾಗ ನನ್ನ ಬಗ್ಗೆ ವಿಚಾರ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಒಂದು ರಿಪೋರ್ಟ್ ಇರುತ್ತೆ. ಅದನ್ನು ಒಂದ್ಸಲ ಎಲ್ಲವನ್ನ ಗ್ಲಾನ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮತ್ತು 6:30ಗೆ ನಾನು ಮನೆಯಿಂದ ಹೊರಗಡೆ ಹೋದ್ಮೇಲೆ ನಾನು ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನದಿಂದ ಆ ಪರಮಾತ್ಮನಿಗೆ ಒಂದು ಕೈ ಮುಗಿದು ಮುಂದಿನ ಕ್ರಿಯೆಗಳನ್ನು ನಾನು ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ಕಾರ್ಯ, ಪ್ರಚಾರ ಕಾರ್ಯ ಏನು ಸಿದ್ಧತೆಗಳಾಗಿದೆ ಮತ್ತು ಏನೇನು ಯೋಜನೆಗಳು ರೂಪಿತ ಆಗಿದೆ ಅಂತ? ಇವತ್ತು ಅತಿ ದೊಡ್ಡ ವಾರ್ಡು ಮತ್ತು ಜಿಯೋಗ್ರಾಫಿಕಲಿ ತುಂಬ ಜಾಸ್ತಿ ಇರುವಂಥದ್ದು, ಜೊತೆಗೆ ಎಜುಕೇಷನಲ್ಲಿ ಆಲ್ಸೋ ಅಂದರೆ ವಿದ್ಯಾವಂತರ ಏರಿಯಾ ಒಂದು ಕಡೆ ಆದರೆ ಏನೂ ಗೊತ್ತಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇರುವಂಥ ಏರಿಯಾಗಳು, ಅಭಿವೃದ್ಧಿ ಆಗಿರುವಂಥ ಏರಿಯಾ ಆದರೆ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು, ಈ ರೀತಿಯಾದಂಥ ಇರುವಂಥದ್ದು 65ನೇ ವಾರ್ಡು. ಇಟ್ಟಿಗೆಗೂಡನ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಈಗ. ಅದಾದ ನಂತರದಲ್ಲಿ ಅಲ್ಲಿರುವಂತಹ ಸೆಂಚುರಿ ಪಾರ್ಕ್ ಇರ್ಬೋದು, ಅದೇ ರೀತಿಯಲ್ಲಿ ಕೆ ಸಿ ಲೇಔಟು, ಜೆ ಸಿ ಲೇಔಟು, ಇನ್ಕಮ್ ಟ್ಯಾಕ್ಸ್ ಲೇಔಟು ಮತ್ತು ಬಾಡಿಗಾರ್ಡು, ಈ ಪ್ರದೇಶದಲ್ಲಿ ನಾವು ಹೋಗುವಂಥ ಈ ಕೆಲಸಗಳಿರುತ್ತೆ. ಮಧ್ಯಾಹ್ನದವರೆಗೂ ಆ ಕಾರ್ಯವನ್ನು ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಒಂದು 2-3 ಸಭೆಗಳಿದೆ, ಬೇರೆ ಬೇರೆ ನಮ್ಮ ಪಕ್ಷದ ವ್ಯವಸ್ಥೆಗಳು ಬೇರೆ ಬೇರೆ ಇದೆಲ್ಲವೂ ಇದೆ. ಇದನ್ನು ಮಾಡಿ ಮತ್ತೆ 4 ಗಂಟೆಗೆ ಸುಣ್ಣಕೇರಿ, ಅಲ್ಲಿಂದ ಕಾಕರವಾಡಿ, ಈ ಪ್ರದೇಶದಲ್ಲಿ 2ನೇ ವಾರ್ಡ್ನಲ್ಲಿ ಪೂರ್ತಿ ಇವತ್ತು ನನ್ನ ಅಲ್ಲಿಯ ಬಂಧುಗಳು, ಅದರಲ್ಲೂ ವಿಶೇಷವಾಗಿ
ಒಂದು 26 ವರ್ಷಗಳ ಕಾಲದ ಒಂದು ದೊಡ್ಡ ಬಯಕೆ ಇದ್ದಿದ್ದು ಅಂತಂದರೆ ನಾಯಕ್ ಸಮಾಜ ಅಂದರೆ ಪರಿವಾರ ಮತ್ತು ತಳವಾರವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟ ಇತ್ತು. ಅದಕ್ಕೆ ನನ್ನ ಸಹಕಾರ ಕೂಡ ಅವತ್ತಿಂದ ಜೋಡಿಸ್ಕೊಂಡಿದ್ದೆ. ಅದನ್ನು ಮಾನ್ಯ ಮೋದಿಯವರು, ಅಮಿತ್ ಶಾ ಅವರು, ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ಇವರೆಲ್ಲರ ಒಂದು ಸಹಕಾರದಲ್ಲಿ ಇವತ್ತು ಎಷ್ಟಿ ಆಗಿದೆ. ಹಾಗಾಗಿ ಇಡೀ ಸಮುದಾಯ ಕಾಯ್ತಾ ಇದ್ದಾರೆ ನನ್ನಲ್ಲಿ ಬರಬೇಕಂತ ಹೇಳಿ. ಹಾಗಾಗಿ ಇವತ್ತು ಆ ಸಮುದಾಯದ ಜೊತೆಯಲ್ಲೂ ಕೂಡ ಒಂದು ಭಾವನೆಗಳನ್ನು ಮತ್ತು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ರಾತ್ರಿವರೆಗೂ ನಿರಂತರವಾಗಿ ನಡೀತಾ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಬೆಳಿಗ್ಗೆ 4 ಗಂಟೆಗೆ ಎದ್ದಂಥ ರಾಮದಾಸ್ ಅವರು 6 ಗಂಟೆ ವೇಳೆಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಮನೆಯಿಂದ ಹೊರಳಲಿಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಮೈಸೂರಿನ ಭೌಗೋಳಿಕವಾಗಿ ತುಂಬಾ ದೊಡ್ಡ ವಾರ್ಡ್ ಅಂತ ಗುರುತಿಸಿಕೊಂಡಿರ್ತಕ್ಕಂತಹ ಸುಣ್ಣದಕೇರಿ 65ನೇ ವಾರ್ಡ್ನಲ್ಲಿ ಸಂಚಾರ ಮಾಡಲಿಕ್ಕಿದ್ದಾರೆ. ಒಂದೆರಡು ಪ್ರಮುಖವಾದಂಥ ಅವರ ಭಾವನಾತ್ಮಕ ಸಂಬಂಧ ಇರತಕ್ಕಂಥ ದೇವಾಲಯಗಳಿಗೆ ವಿಸಿಟ್ ಮಾಡಲಿಕ್ಕಿದ್ದಾರೆ. ಪಕ್ಷದ ಕಾರ್ಯಕರ್ತರ ಸಭೆ ನಂತರ ಮತ್ತೆ ಸಂಜೆ ಪ್ರಚಾರವನ್ನು ಬಿರುಸಿನಿಂದ ಮಾಡಲಿಕ್ಕೆ ಎಲ್ಲ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬನ್ನಿ, ನಾವು ಅವರೊಂದಿಗೆ ಸಾಗೋಣ. ಅವರ ಪ್ರಚಾರ ವೈಖರಿ ಮತ್ತು ಪ್ರಚಾರ ಶೈಲಿ ಹೇಗೆಲ್ಲ ಇರ್ತದೆ, ಮತದಾರನ ಮನೆ ಬಾಗಿಲು ಹೇಗೆ ರೀಚ್ ಆಗ್ತಾರೆ ಮತ್ತು ಅವರ ಮನೆ ಮನವನ್ನ ಹೇಗೆ ತಟ್ಟುತ್ತಾರೆ ಅಂತ ಹೇಳಿ ನಿಮಗೆ ಕಟ್ಟಿಕೊಡ್ತೇನೆ. ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ರಾಮದಾಸ್ ಅವರು ತಮ್ಮ ಮನೆಯಿಂದ ಹೊರಟವರು ಚುನಾವಣಾ ಪ್ರಚಾರದ ಏರಿಯಾಗೆ ಹೋಗೋ ಮುಂಚೆ ಮೈಸೂರು ಅರಮನೆಗೆ ಹೊಂದಿಕೊಂಡಂತೆ ಇರತಕ್ಕಂಥ ಎರಡು ಪ್ರಮುಖ ದೇವಾಲಯಗಳಿಗೆ ಭೇಟಿ ಕೊಟ್ಟರು. ಅದು ವಿನಾಯಕ ದೇವಾಲಯ ಮತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ. ಈ ಎರಡೂ ದೇವಾಲಯಗಳು ಶಕ್ತಿ ಮತ್ತು ಸಾಮರ್ಥ್ಯದ ಸಂಕೇತ. ಆ ನಂತರವಾಗಿ ಅವರು ಇದೇ ಪ್ರಾಂಗಣದಲ್ಲಿರ್ತಕ್ಕಂಥ ಪಾರಿವಾಳಗಳಿಗೆ ಕಾಳನ್ನು ಸಹ ಉಣಿಸಿದರು. ಬನ್ನಿ, ದೇವಾಲಯಕ್ಕೆ ವಿಸಿಟ್ ಮಾಡಿದಂತಹ ರಾಮದಾಸ್ ಅವರು ಸಂಕಲ್ಪಗಳನ್ನು ಏನ್ ಮಾಡಿಕೊಂಡ್ರು ಅಂತ ಹೇಳ್ತೇವೆ ನೋಡೋಣ. ಸರ್, ಪ್ರಮುಖವಾದಂತಹ ಶಕ್ತಿ ಸ್ವರೂಪವಾದಂತಹ ಎರಡು ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದೀರಿ, ಇದ್ರ ವಿಶೇಷ ಏನಾದ್ರು ಇದೆಯಾ ಸರ್? ವಿಶೇಷ ಏನಿಲ್ಲ, ಮೈಸೂರಿನ ಅಧಿದೇವತೆ ಚಾಮುಂಡಿ ಇಡೀ ಮನುಕುಲವನ್ನು ಬೆಳಗುವಂಥ ತಾಯಿ. ಅದೇ ರೀತಿಯಲ್ಲಿ ಯಾವುದೇ ಮೈಸೂರಿನ ಕಾರ್ಯಗಳಾಗಬೇಕಾದರೂ ಕೂಡ ಇಲ್ಲಿರುವಂತಹ ಗಣಪತಿಯ ದೇವಾಲಯದಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಇರುತ್ತೆ. ವಿಶೇಷವಾಗಿ ಇಲ್ಲಿರುವಂಥ ಒಂದು ಗಣಪತಿ ಅರಮನೆಯ ಬೆಂಕಿ ಹತ್ತುವಂಥ ಸಂದರ್ಭ ಬಂದಾಗಲೂ ಕೂಡ ಆ ಗಣಪತಿ ಯಾವುದೇ ರೀತಿಯಾದಂತಹ ಅದಕ್ಕೆ ಆಘಾತ ಆಗದ ರೀತಿಯಲ್ಲಿ ಉಳಿದಂಥದ್ದು, ಅದನ್ನು ಹಾಗೆ ಉಳಿಸುವಂಥ ವ್ಯವಸ್ಥೆ ಇರುವಂಥದ್ದು. ಸಂಕಲ್ಪ ಮಾಡುವಂಥದ್ದು ಅಂತಂದರೆ ನಾವು ಸಕಾರಾತ್ಮಕವಾಗಿ ಅಂದರೆ ಇವತ್ತು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬರುವಂಥ ಸಂದರ್ಭದಲ್ಲಿ ಸಮಾಜಕ್ಕೆ, ಮೈಸೂರಿಗೆ, ಮೈಸೂರು ಜಿಲ್ಲೆಗೆ ಮತ್ತು ನಾಡಿಗೆ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳಾಗದೇ ರೀತಿಯಲ್ಲಿ ಇರಲಿ ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯ ಸಹಜವಾಗಿ ಸಮಾಜದ ವ್ಯವಸ್ಥೆಯನ್ನು ಧೈರ್ಯವಾಗಿ ಎದುರಿಸುವಂಥ ಯಾವುದೇ ಅಂಕು ಡಂಕುಗಳು ಬಂದರೂ ಕೂಡ ಅದನ್ನು ನಾವು ಎದುರಿಸುವಂಥ ಧೈರ್ಯವನ್ನು ಕೊಡುವಂಥ ಶಕ್ತಿಯನ್ನು ಕೊಡುವಂಥ ಒಂದು ದೇವತೆ. ಹಾಗಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಪಾರಿವಾಳ ಮನುಷ್ಯಂಗೆ ನಾವೆಲ್ಲ ಯೋಚನೆ ಮಾಡ್ತೀವಿ, ನಾವೇ ತುಂಬ ಬುದ್ಧಿವಂತರು, ನಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ಅಂತ. ಆದರೆ ಪ್ರಾಣಿಗಳು ಪಕ್ಷಿಗಳಿಗೆ ಪರಮಾತ್ಮ ಕೊಟ್ಟಿರುವಂಥ ಶಕ್ತಿಯನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಪಾರಿವಾಳ ಒಂದು ಸ್ನೇಹಕ್ಕೆ ಜ್ಯೋತಕವಾದದ್ದು, ಶತ್ರುತ್ವ ಎಲ್ಲೂ ಇರಲ್ಲ ಅದಕ್ಕೆ. ಯಾವುದನ್ನೇ ಆದರೂ ಕೂಡ ಫ್ರೆಂಡ್ಶಿಪ್ ಅಂತ ಏನು ಕರಿತೀವಿ ಅದನ್ನು ಕಾಣುವಂಥದ್ದು ಪಾರಿವಾಳದಲ್ಲಿ. ಅದರ ಜೊತೆಗೆ ಯಾರು ಪಾರಿವಾಳವನ್ನು ಸಾಕುವಂಥ ವ್ಯವಸ್ಥೆ ಮಾಡ್ತಾರೆ, ನೀವು ಏನೇ ಮಾಡಿ ಎಲ್ಲಿಗೆ ಹೋದರೂ ಕೂಡ ಅವನ ಜಾಗಕ್ಕೆ ಬಂದು ತನ್ನ ಧನ್ಯವಾದವನ್ನು ಹೇಳುವಂಥ ಒಂದು ಪ್ರವೃತ್ತಿ ಇರುವಂಥದ್ದು, ಅದು ರಾಜಕಾರಣದಲ್ಲಿ ಇರಲ್ಲ. ಹಾಗಾಗಿ ಒಂದು ಸಲ ಯೋಚನೆ ಮಾಡ್ತೀವಿ ನಮ್ಮನ್ನು ಅದು ಫೀಲ್ ಆಯ್ತು ಸರ್, ಅದು ಅಲ್ಲ ಸಹಜವಾಗಿ 25 ವರ್ಷದಿಂದನೂ ಫೀಲ್ ಆಗ್ತಾ ಇರುತ್ತೆ. ಆದರೆ ವಿಶೇಷವಾಗಿ ಅದನ್ನು ನಾವು ಆರಾಧನೆ ಮಾಡಿದಾಗ, ನಾವು ಅದು ಕೆಲವೊಂದು ಫೀಡ್ ಮಾಡ್ತಾ ಇದ್ದೀವಿ ಅನ್ನಿಸಿದಾಗ ಅದರದೇ ಆದಂಥ ಒಂದು ಕೃತಜ್ಞತೆಗಳಿರುತ್ತೆ. ಅದು ಒಂದು ಸ್ನೇಹ ಜೀವಿ ಪಾರಿವಾಳ. ಈ ಹವ್ಯಾಸ ಇಟ್ಕೊಂಡಿದ್ದೀರ ಸರ್ ರೆಗ್ಯುಲರ್ ಆಗಿ? ಮುಂಚೆಯಿಂದನೂ ಆ ಒಂದು ಸ್ನೇಹ, ವಿಶೇಷವಾಗಿ ನನ್ನ ಜೈನ ಸಮಾಜದ ನನ್ನ ಯುವಕ ಮಿತ್ರರಂತೂ ನಿರಂತರವಾಗಿ ವರ್ಷಗಳ ಕಾಲದಿಂದನೂ ಕೂಡ ಆ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆಯಲ್ಲಿ ಆ ಸಂಪರ್ಕವನ್ನು ಇಟ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಪಾರಿವಾಳವನ್ನು ನಾವು ನೋಡುವಂಥದ್ದು ಅಂತಂದರೆ ದೇವರು ಒಂದೊಂದಕ್ಕೊಂದೊಂದು ಸ್ಪೆಷಲೈಸೇಷನ್ ಅಂತ ಕೊಡ್ತಾನೆ. ಪಾರಿವಾಳದಲ್ಲಿ ತನ್ನ ಜೀವನದಲ್ಲಿ ನೀವು ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಈಗ ನಮಗೆ ಫ್ಯಾಮಿಲಿ ಪ್ಲಾನಿಂಗು ಅದು ಇದು ಅಂತೆಲ್ಲ ಯೋಚನೆ ಮಾಡ್ತೀವಿ. ಪರಮಾತ್ಮ ಅದಕ್ಕೆ ಎಷ್ಟು ಲಿಮಿಟ್ ಇಡಬೇಕು ಅಂತ ಯೋಚನೆ ಮಾಡಿ ಜೀವನದಲ್ಲಿ ಅದು ಎರಡೇ ಎರಡು ಮೊಟ್ಟೆ ಇಡೋದು, ಎರಡೇ ಎರಡು ಮೊಟ್ಟೆಯಲ್ಲಿ ಒಂದು ಗಂಡು ಒಂದು ಹೆಣ್ಣೆ, ಬೇರೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದರ ಜೀವನದ ವ್ಯವಸ್ಥೆಯನ್ನು ಪರಮಾತ್ಮ ಆ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅದರ ಜೊತೆಯಲ್ಲಿ ನಾನು ಅದರ ನೋಡಿ ಆನಂದಪಟ್ಟು
ನಮ್ಮ ಮುಂದಿನ ಕಾರ್ಯವನ್ನು ಮಾಡುವಂಥದ್ದು ಅಂತ ಹೇಳಿ ಮೊದಲನೇ ದಿವಸದಿಂದ ನಾವು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಕಾರ್ಯಕ್ರಮ ಸರ್? ಇವತ್ತು 65ನೇ ವಾರ್ಡು ಇಟಿಗೆಗೂಡಿನಿಂದ ಪ್ರಾರಂಭವಾಗುತ್ತೆ. ಅದೇ ರೀತಿಯಲ್ಲಿ ಅಲ್ಲಿಂದ ಬೇರೆ ಬೇರೆ ಆ ವಾರ್ಡ್ಗೆ ಸಂಬಂಧಪಟ್ಟಂಥ 5 ಬಡಾವಣೆಗಳಿದೆ, ಅಲ್ಲೆಲ್ಲವೂ ಇವತ್ತು ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸರ್. ರಾಮದಾಸ್ ಅವರು ಈಗಷ್ಟೇ ಪಾರಿವಾಳಗಳಿಗೆ ಕಾಳನ್ನು ಉಣಿಸಿ ಪ್ರಚಾರಕ್ಕೆ ತೆರಳುತ್ತಾ ಇದ್ದಾರೆ. ಪಾರಿವಾಳದ ಫ್ಯಾಮಿಲಿ ಗುಟ್ಟನ್ನು ಸಹ ಅರ್ತು ನಮಗೆ ಪರಿಚಯ ಮಾಡಿಸಿದ್ದಾರೆ, ಅದರ ಮಹತ್ವವನ್ನ ಬನ್ನಿ ಅವ್ರನ್ನ ಫಾಲೋ ಮಾಡೋಣ. ಚುನಾವಣಾ ಪ್ರಚಾರ ಅನ್ನೋದು ಒಂದು ರೀತಿ ತಪಸ್ಸಿದ್ದ ಹಾಗೆ. ತಪಸ್ಸು ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಬೇಕಾಗ್ತದೆ, ಅನ್ನ ಆಹಾರ ಹವ್ಯಾಸಗಳನ್ನು ಬದಿಗಿಟ್ಟು ಕೇವಲ ಪ್ರಚಾರ ಕೀಳಿದ್ರಷ್ಟೇನೆ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಮತದಾರನ ವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ನಮ್ಮ ಡೇ ಆಫ್ ದಿ ಲೀಡರ್ ರಾಮದಾಸ್ ಅವರು ಸಹ ಅನ್ನಾಹಾರಗಳನ್ನ ಪ್ರಚಾರ ಸಮಯದಲ್ಲಿ ಎಲ್ಲಿ ತಗೋತಾರೆ, ಹೇಗೆ ತಗೋತಾರೆ ಅಂತಕ್ಕಂಥದ್ದು ಒಂದು ಕ್ಯೂರಿಯಾಸಿಟಿ ಸಹಜವಾಗಿರ್ತದೆ. ಇವತ್ತು ಅವರು ಬೆಳಗಿನಿಂದ ಇಟಿಗೆಗೂಡು ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರವನ್ನ ಅಬ್ಬರದಿಂದ ಕಾಲ್ನಡಿಗೆಯಲ್ಲಿ ಮಾಡಿದ್ದಾರೆ. ಈಗಷ್ಟೇ ಅವರು ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವನಿತಾ ಪ್ರಸನ್ನ ಅವರ ಮನೆಯಲ್ಲಿ ಬೆಳಗಿನ ಉಪಾಹಾರಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಮಾತಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಮೊದಲೇ ಹೇಳಿದಂಗೆ ನಾನು ಅನ್ನಾಹಾರಗಳಿಗೆ ತುಂಬಾ ಏನು ಸಹಜ ರೀತಿಯಲ್ಲಿ ಇರೋದಿಲ್ಲ ರೊಟೀನು, ಈ ಪ್ರಚಾರದಲ್ಲಿ ಹೇಗಿರುತ್ತೆ ಅಂತ? ಪ್ರಚಾರದಲ್ಲಿ ನಾವಿಲ್ಲಿ ತಿಂಡಿ ತಿನ್ಲಿಕ್ಕೂ ಮುಂಚೆ ಬಹಳ ಮನೆಗಳಲ್ಲಿ ಹೋದಾಗ ಹಾಲು, ಜ್ಯೂಸು, ಚಿಲಮನೆಗಳಲ್ಲಿ ಡ್ರೈ ಫ್ರೂಟ್ಸು ಬೇಕಾಬೇಡುವ ಬಲವಂತವಾಗಿ ಕೊಡುವಂಥ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಸಹಜವಾಗಿ ನಾವಿವತ್ತೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಗೆ ಹೇಳೋದು ಕಷ್ಟ ಆಗುತ್ತೆ, ಯಾಕೆಂದ್ರೆ ಬೆಳಗ್ಗೆಯಿಂದ ಬೇರೆ ಬೇರೆ ಎಲ್ಲವೂ ಆಗಿರುತ್ತೆ ನಮ್ಮಲ್ಲಿ. ಆದರೆ ಸಹಜವಾಗಿ ನಮ್ಮಲ್ಲಿ ಬಂದಂಥವ್ರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಯಾರಿರ್ತಾರೆ ಅಂಥವ್ರ ಮನೆಯಲ್ಲಿ ಬೆಳಗಿನ ಉಪಹಾರ ಮಾಡುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ಮೈಸೂರು ಮಹಾನಗರದಲ್ಲಿ ಡೆಪ್ಯೂಟಿ ಮೇಯರ್ ಆಗಿ ಕೆಲಸ ಮಾಡಿದಂಥ ಪ್ರಸನ್ನ ಅವರ ವನಿತಾ ಅವ್ರ ಪ್ರಸನ್ನ ಅವ್ರ ಮನೆಯಲ್ಲಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಉಪಹಾರವನ್ನು ಮಾಡ್ತಾ ಇದ್ದೇವೆ. ಯೂಶುವಲ್ ಆಗಿ ರಾಮದಾಸ್ ಅವರ ಆಹಾರ ಕ್ರಮ ಹೇಗಿರುತ್ತೆ ಅಂತ? ಬೇರೆ ಸಂದರ್ಭದಲ್ಲಿ ಇದ್ದಾಗ ರಾಗಿ ಅಂಬಲಿ ರಾತ್ರಿ ಟೈಮು ಬೆಳಗ್ಗೆ ಸಮಯ, ಅದನ್ನು ಬಿಟ್ಟರೆ ಸಣ್ಣದಾಗಿ ಯಾವುದಾದ್ರೂ ಆಯಿಲ್ ಇಲ್ಲದಿರುವಂಥ ಯಾವುದಾದ್ರು ಫುಡ್ಡನ್ನ ತಗೊಳ್ಳೋದು ಬೆಳಗಿನ ವ್ಯವಸ್ಥೆ. ಇಲ್ಲಿ ಬಂದಾಗ ನಮ್ಮ ಕಾರ್ಯಕರ್ತರ ಮನೆಗಳಲ್ಲಿ ಏನು ವ್ಯವಸ್ಥೆ ಮಾಡಿರ್ತಾರೆ ಬಹುತೇಕ ಇಲ್ಲಿ ಎಲ್ಲ ಕಡೆನೂ ಕೂಡ ಆಯಿಲ್ ಇಲ್ಲದೇ ಇರುವಂಥ ಒಂದು ಆಹಾರನೇ ಕೊಡ್ತಾರೆ. ಹಾಗಾಗಿ ಅಲ್ಲಿ ಎಲ್ಲರ ಜೊತೆಯಲ್ಲಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಾತಾಡ್ತಾನೆ ಇದ್ರೆ ತಿಂಡಿ ತಿನ್ನಕ್ಕಾಗೋಲ್ಲ, ದಯಮಾಡಿ ತಿಂಡಿ ತಿನ್ನಿ. ಗೊತ್ತಾಯ್ತಲ್ಲ ವೀಕ್ಷಕರೇ, ಅನ್ನಾಹಾರಗಳನ್ನ ಕಾರ್ಯಕರ್ತರ ಮನೆಯಲ್ಲೇ ಮಾಡ್ತಾರೆ. ಹೋದ ಕಡೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಕಾರ್ಯಕರ್ತರು ಅದೇ ಮಾಡ್ತಾರೆ, ಅವರೊಟ್ಟಿಗೆ ಕುಳಿತು ಊಟ ಮಾಡತಕ್ಕಂತಹ ಸ್ವಭಾವ ರಾಮದಾಸ್ ಅವರದು. ಅವರು ಫುಡ್ ಕಲ್ಚರ್ ಹೇಗಿದೆ ಅಂತ ಅವರೇ ಹೇಳಿದ್ದಾರೆ. ಇದರ ನಂತರವಾಗಿ ಪಾದಯಾತ್ರೆ ಮುಂದುವರಿತಾ ಇದೆ, ಫಾಲೋ ಮಾಡೋಣ.
ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಸಿ ರಾಮದಾಸ್ ಇವತ್ತು ಬೆಳಗಿನಿಂದ ದಣಿವರಿಯದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈಗ ಅವರು ಮಧ್ಯಾಹ್ನ ಊಟ ಮಾಡಲಿಕ್ಕೂ ಸಹ ಸಮಯ ಸಿಗದಂತಹ ವಾತಾವರಣ ಇದೆ. ನಿಜಕ್ಕೂ ಸಹ ಅವರು ಮಧ್ಯಾಹ್ನ ಊಟಕ್ಕೆ ಇವತ್ತು ತೆರಳಿಲ್ಲ, ಊಟ ಮಾಡಿಲ್ಲ, ಯಾಕೆಂದ್ರೆ ಅಷ್ಟೊಂದು ಒತ್ತಡದ ಪ್ರಚಾರ ಅವರಿಗಿದೆ. ಈಗ ಹಸಿವಿನಿಂದಲೇ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಮಹದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಮಧ್ಯಾಹ್ನ ನಂತರ ಯಾವ್ಯಾವ ಪ್ರಚಾರ ಯಾವ್ಯಾವ ಸ್ಥಳಕ್ಕೆ ಪ್ರಚಾರಕ್ಕೆ ತೆರಳುತ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಏನೆಲ್ಲ ಪೂರಕವಾಗಿರ್ತಕ್ಕಂಥ ಅಂಶಗಳಿವೆ ಅನ್ನೋ ವಿಚಾರದಲ್ಲಿ ರಾಮದಾಸ್ ಅವರು ಮಾತಾಡೋಣ. ಸರ್, ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದಿರಿ, ಬೆಳಗಿನಿಂದ ಸಾಕಷ್ಟು ದೇವಸ್ಥಾನಗಳಿಗೆ ವಿಶೇಷವಾಗಿ ಭೇಟಿ ಕೊಟ್ಟಿದ್ದೀರಿ, ಈ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷ ಏನು? ಅಲ್ಲ, ವಿಶೇಷವಾಗಿ ಈ ವಾರ್ಡ್ಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಗಳಿಗೆ ನಾವು ಹೋಗಬೇಕಾದ್ರೂ ಪರಮಾತ್ಮ ಮಹದೇಶ್ವರನ ಪೂಜೆ ಮಾಡಿ ಇಲ್ಲಿಂದ ಹೋಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಾಯಕ್ ಸಮಾಜದ ಒಂದು ಕಾರ್ಯಾಲಯ ಕೂಡ ಇಲ್ಲೇ ಇದೆ, ಸಮಾಜದ ಒಂದು ಕೇಂದ್ರ ಇದು. ಹಾಗಾಗಿ ಈ ಕೇಂದ್ರದಲ್ಲಿ ಯಾವುದೇ ಕಾರ್ಯ ಒಳ್ಳೆ ಕಾರ್ಯಗಳಿಗೆ ಮಾಡುವಾಗ ಆ ಪರಮಾತ್ಮನಲ್ಲಿ ಒಂದು ಆಶೀರ್ವಾದನ ಬೇಡಿ ಹೋಗುವಂಥ ಒಂದು ಪದ್ಧತಿಯ ಪ್ರಕಾರದಲ್ಲಿ ಇವತ್ತು ಪರಮಾತ್ಮನಲ್ಲಿ ಪೂಜೆ ಮಾಡಿಸಿ ನಾವೀಗ ಎರಡನೇ ವಾರ್ಡ್ನಲ್ಲಿ ಸುಣ್ಣದಕೇರಿ ಮತ್ತು ಕಾಕರವಾಡಿ ಈ ಪ್ರದೇಶದಲ್ಲಿರುವಂಥ ಎಲ್ಲ ಬೂತ್ಗಳಲ್ಲಿ ನಮ್ಮ ಬೂತ್ ಅಧ್ಯಕ್ಷರುಗಳು, ನಮ್ಮೆಲ್ಲ ಕಾರ್ಯಕರ್ತರುಗಳು ಇವರೆಲ್ಲರ ಜೊತೆಯಲ್ಲಿ ಮನೆ ಮನೆಗೆ ತೆರಳಿ ಮತವನ್ನು ಯಾಚನೆ ಮಾಡುವಂಥ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಣದ ವಿಚಾರಕ್ಕೆ ಬರ್ತೀನಿ, ಹೊಸ ಕಾನ್ಸೆಪ್ಟ್ ನಿಮ್ಮದು, ಮತದಾರನಿಂದಲೇ ಒಂದೊಂದು ರೂಪಾಯಿನ ದೇಣಿಗೆ ಸ್ವರೂಪದಲ್ಲಿ ಪಡೆದು ಠೇವಣಿ ಕಟ್ತೀರಿ, ಈ ಕಾನ್ಸೆಪ್ಟ್ ಹೇಗೆ ಬಂತು, ಏನಕ್ಕೋಸ್ಕರ ಅಂತ? ಅದು ಪ್ರಾರಂಭ ಆಗಿ 1994ರಲ್ಲಿ ನಾನೊಂದು ಮೋಟರ್ ಸೈಕಲಲ್ಲಿ ಓಡಾಡ್ತಾ ಇದ್ದಂಥ ಹುಡುಗ, ನಮ್ಮ ಹತ್ರ ಯಾವ ದುಡ್ಡು ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ ನಾವು. ಹಾಗಾಗಿ ಏನೂ ಇಲ್ಲದೆ ಬರೀ ಕೈಯಲ್ಲಿ ಚುನಾವಣೆ ನಿಂತ್ಕೊಳ್ಳಿ ಅಂತ ನಮ್ಮನ್ನು ಕಳಿಸಿದ್ರು. ಆಗ ಸಹಜವಾಗಿ ಸಾಲನೂ ಕೂಡ ಕೊಡ್ತಿರ್ಲಿಲ್ಲ ಯಾರೋ ನಮಗೆ, ಆ ಸ್ಥಿತಿಯಲ್ಲಿ ಇದ್ದಂಥವರೇ. ಆಗ ಜನಸಾಮಾನ್ಯನ ಮುಂದೆ ಒಂದು ವಿಚಾರವನ್ನ ಇಟ್ವಿ, ನೋಟು ನಿಮ್ದು ಓಟು ನಿಮ್ದು ಅಂತ. ಹಾಗಾಗಿ ಮೊದಲು ನನ್ನ ಹಣಕ್ಕೆ ಅಂದರೆ ಚುನಾವಣೆಯ ಪ್ರಚಾರಕ್ಕೆ ನಮ್ಮ ಡಬ್ಬಕ್ಕೆ ದುಡ್ಡು ಹಾಕಿದಂಥವ್ರು ಒಬ್ಬರು ಸಿದ್ದಮ್ಮ ಅಂತೇಳಿ ಎಲೆ ಮಾಡ್ತಾ ಇದ್ದಂಥವಳು ನಮ್ಮ ನಂಜು ಒಳಗೆನಲ್ಲಿ, ಅದನ್ನು ನಾನು ಯಾವತ್ತೂ ಮರ್ತಿಲ್ಲ. ಅಲ್ಲಿಂದ ಪ್ರಾರಂಭವಾಗಿದ್ದು ಸುಮಾರು 7,78,000 ರೂಪಾಯಿ ಕಲೆಕ್ಟ್ ಆಗಿತ್ತು. ಆವಾಗಲೇ ನಮ್ಮ ಚುನಾವಣೆ ಎಲ್ಲ ಮುಗಿದು ಸುಮಾರು 1,28,000 ಖರ್ಚಿತ್ತು, ಉಳಿದಿತ್ತು. ಆ ಹಣವನ್ನು ನಾವು ವಿಜಯೋತ್ಸವ ದಿವಸ ಸ್ವೀಟ್ ಹಂಚಿದ್ವಿ, ಅಂದರೆ ಜನಗಳ ಹಣದಲ್ಲೇ ನಾವು ಅವತ್ತಿನ ದಿವಸ ಪ್ರಚಾರಕ್ಕೆ ಹೋದಾಗ ಜನ ಕೊಡುವಂಥ ವ್ಯವಸ್ಥೆಗಳಿತ್ತು. ಸಹಜವಾಗಿ ಜನ ಅವರಾಗೇ ದುಡ್ಡು ಕೊಡ್ತಾರೆ ಅಂತಂದಾಗ, ನಾನು ದುಡ್ಡು ಖರ್ಚು ಮಾಡಿಲ್ಲ ಅಂದಾಗ ನನ್ನ ಕೈಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಹೋಗ್ತೀನಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹಂಗಾಗಿಲ್ಲ. ಎಲ್ಲೋ ಒಂದು ಕಡೆಗೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದಾಗ ಸಹಜವಾಗಿ ಒಬ್ಬ ಅಭ್ಯರ್ಥಿ ಅಷ್ಟು ಹಣವನ್ನು ಪಡೀಲಿಕ್ಕೋಸ್ಕರವಾಗಿ ತಂದೇ ಆದಂಥ ಮಾರ್ಗವನ್ನು ಹುಡುಕಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲ ಸ್ವಚ್ಛತೆ ಬೇಕಂತ ಮಾತಾಡ್ತೀವಿ, ಇದು ಚರ್ಚಾ ವಸ್ತು. ಆದರೆ ಜನಸಾಮಾನ್ಯನ ಹಣದಿಂದ ನಾವು ಗೆದ್ದು ಬಂದಿದ್ದೀವಿ ಅಂದರೆ ಸಹಜವಾಗಿ ನಮ್ಮ ವಿಚಾರವನ್ನು ನಮ್ಮ ಕೈಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆಗಳಾಗುತ್ತೆ. ಫೈನಲ್ ಆಗಿ ಸರ್, ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಕೆಲಸ ಮಾಡಿದ್ದೀರಿ, ಸಚಿವರಾಗಿಯೂ ಸಹ ಕೆಲಸ ಮಾಡಿದ್ದೀರಿ, ನಿಮ್ಮ ಮತದಾರರ ಮುಂದೆ ಹೋದಾಗ ನೀವು ನೆನಪು ಮಾಡ್ಕೊಳ್ತಕ್ಕಂಥ ಸಾಧನೆ ವಿಚಾರ ಹಂಚಿಕೊಳ್ತಕ್ಕಂಥದ್ದು ಮತದಾರರ ಮುಂದೆ ಯಾವುದು ಸರ್? ಈ ಕ್ಷೇತ್ರದಲ್ಲಿ ಎರಡನ್ನೂ ಕಂಡಿದ್ದೀನಿ ನಾನು, ಒಂದು ಬೆಲ್ಲವನ್ನು ತಿಂದಿದ್ದೀನಿ, ಬೇವನ್ನು ತಿಂದಿದ್ದೀನಿ. ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ಏನೂ ಇಲ್ಲದೇ ಚುನಾವಣೆಯನ್ನು ಗೆಲ್ಲಿಸಿ ಕಳಿಸಿದಂಥ ಜನನೂ ಇದ್ದಾರೆ. ಆದರೆ ನಮ್ಮ ನಮ್ಮ ಆಂತರಿಕವಾದಂಥ ಯುದ್ಧದಿಂದ KJP BJP BSR ಅಂತೇಳಿ ನಾವು ನಾವೇ ಕಿತ್ತಾಡ್ಕೊಂಡಿದ್ದಾರೆ, ಜನ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಿಂದಿನ ಚುನಾವಣೆಯಲ್ಲೂ ಕೂಡ ನಾವು ಸೋಲಲಿಕ್ಕೆ ಪ್ರಮುಖವಾದಂಥ ಒಂದು ಪಾತ್ರ ಅದಾಗಿತ್ತು. ಆದರೆ ಅದನ್ನು ತಪ್ಪು ಅಂತ ಕೇಳಿ ಜನರಲ್ಲಿ ಕ್ಷಮೆ ಕೇಳಿ, ನಮ್ಮಲ್ಲಿ ಜೀವನದಲ್ಲಿ ಯಾರಿಗಾರು ನೋವಾಗಿದ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಅಥವಾ ಪಕ್ಷದ ಆಂತರಿಕ ವ್ಯವಸ್ಥೆ ಒಳಗೆ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳಿ ನಾವು ಮತ್ತೊಂದು ಜೀವನವನ್ನು ಪುನರ್ಜೀವನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ, ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಮನೆ ಮನೆಗಳಿಗೆ ತೆರಳುವಂಥ ವ್ಯವಸ್ಥೆಗಳಿದೆ. ಥ್ಯಾಂಕ್ ಯು ಸರ್. ಜನಸಾಮಾನ್ಯರ ದುಡ್ಡಿನಿಂದಲೇ, ಅವರ ಶ್ರಮದ ದುಡ್ಡಿನಿಂದಲೇ ನಾನು ಚುನಾವಣೆಯನ್ನು ಎದುರಿಸಿದ್ದೇನೆ, ಠೇವಣಿ ಹಣ ಕಟ್ಟಿ ಆಯ್ಕೆ ಆಗಿದ್ದೇನೆ, ಸೋಲು ಗೆಲುವು ಎರಡನ್ನೂ ಈ ಕ್ಷೇತ್ರದಲ್ಲೇ ಅನುಭವಿಸಿದ್ದೇನೆ. ಹಾಗಾಗಿ ಆಗಿರೋ ತಪ್ಪುಗಳಿಗೆ ಕ್ಷಮೆ ಕೋರ್ತಾ ಮುಂದೆ ಒಳ್ಳೇದಾಗಲಿ ಅಂಥೇಳಿ ಒಂದು ಭರವಸೆಯನ್ನು ಜನರ ಬಳಿ ಇಟ್ಟು ಜನರ ಬಳಿ ಹೋಗ್ತಾ ಇದ್ದೀನಿ ಅಂತ ಇದ್ದಾರೆ. ಬನ್ನಿ, ರಾಮದಾಸ್ ಅವ್ರನ್ನ ಫಾಲೋ ಮಾಡೋಣ.
ಟುಡೇ ವಿತ್ ಲೀಡರ್ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಮದಾಸ್ ಅವರೊಂದಿಗೆ ವಿಐಪಿ ನ್ಯೂಸ್ ಇಡೀ ದಿವಸ ಕಳೆದಿದೆ. ಇಡೀ ದಿವಸದ ರಾಮದಾಸ್ ಅವರ ದಿನಚರಿಯನ್ನು ನಿಮಗೆ ಪರಿಚಯ ಮಾಡಿದೆ. ನಾವೀಗ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತಿನ ಲೀಡರ್ ಎಸ್ ಯು ರಾಮದಾಸ್ ಅವರು ಮೈಸೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಹುಮುಖ್ಯ ಪ್ರದೇಶಗಳಾದಂತಹ ಇಟಿಗೆಗೂಡು ಮತ್ತು ಸುಣ್ಣದಕೇರಿನಲ್ಲಿ ಪಾದಯಾತ್ರೆ ಮೂಲಕ ಮತದಾರನ ಮನೆ ಮನವನ್ನು ತಟ್ಟತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಅಂತಿಮ ಕ್ಷಣದಲ್ಲಿದ್ದೇವೆ. ಇನ್ನೇನು ಪ್ರಚಾರ ಮುಗಿಲಿಕ್ಕೆ ಬರ್ತಾ ಇದೆ ಇವತ್ತಿಂದು. ಈ ಸಂದರ್ಭದಲ್ಲಿ ರಾಮದಾಸ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಇವತ್ತಿನ ಪ್ರಚಾರದ ಕ್ಷಣಗಳು ಅವಿಸ್ಮರಣೀಯವಾಗಿ ಹೇಗಿದ್ದು ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಬೆಳಗಿನಿಂದ ನೋಡ್ತಾ ಇದ್ದೇವೆ ನಿಮ್ನ. ಹೌದು, ಬೆಳಗಿನಿಂದ ವಿವಿಧವಾದಂತಹ ಒಂದು ಅನುಭವಗಳು, ಬೇರೆ ಬೇರೆ ಸಮಸ್ಯೆಗಳು, ಹಾಗೆ ವಿವಿಧ ರೀತಿಯಾದಂತಹ ಜನಗಳ ಭೇಟಿ, ಇವೆಲ್ಲವೂ ನಮ್ಮ ಮುಂದೆ ಒಂದೊಂದು ವಿಶೇಷವಾದಂತಹ ಅನುಭವಗಳನ್ನು ಕೊಡ್ತಾ ಇದೆ. ಇಡೀ ದಿವಸ ವಿಐಪಿ ನ್ಯೂಸ್ ನಿಮ್ಮೊಂದಿಗೆ ಕಳೆದಿದೆ, ಅಂದ್ರೆ ನಿಮ್ಮ ದಿನಚರಿನ ಪರಿಚಯ ಮಾಡಿಸಿದೆ ನಮ್ಮ ವೀಕ್ಷಕರಿಗೆ. ಮೊಮೆಂಟ್ ಆಫ್ ದಿ ಡೇ ಅಂದ್ರೆ ಬಹು ಸ್ಮರಣೀಯ ಕ್ಷಣ ಅಂತ ಅನಿಸಿದ್ದೆ ಇವತ್ತು ದಿವಸ ನಿಮಗೆ. ಒಂದೊಂದು ವಿಚಾರದಲ್ಲಿ ಒಂದೊಂದು ಸ್ಮರಣೀಯವಾಗಿದೆ. ಮನೆ ಮನೆಗಳಲ್ಲಿ ಹೋದಾಗ ಆರತಿ ಬೆಳಗಿ ಪ್ರೀತಿಯಿಂದ ಮನೆ ಒಳಗಡೆ ಒಂದು ನಿಮಿಷ ಬನ್ನಿ ಅಂತ ಹೇಳೋದು, ಮನೆ ಒಳಗಡೆ ಕರ್ಕೊಂಡೋಗಿ ಏನೂ ಇಲ್ಲ, ನಮ್ಮ ಮನೆ ಚೇರಲ್ಲಿ ಕೂತ್ಕೊಂಡ್ಬಿಡಿ ಸಾಕು ಅಷ್ಟೇನೆ ಅನ್ನುವಂಥದ್ದು. ಆ ಭಾವನೆಗಳನ್ನು ನೋಡಿದಾಗ ವಿದ್ಯಾವಂತರು ಅವಿದ್ಯಾವಂತರು ಅನ್ನುವಂಥ ಭಾವನೆಗಳು ನಮ್ಮ ಮುಂದೆ ಇಲ್ಲ. ಒಂದು ಕಡೆ ಇಲ್ಲೆಲ್ಲೋ ಒಂದು ಕಡೆ ಬಂದಾಗ 10 ರೂಪಾಯಿ ಅವ್ರ ಕಡೆಯಿಂದ ನಾನು ಸಂಪಾದನೆ ಮಾಡಿದಂಥ ಹಣ ತಗೊಳ್ಳಿ ಅಂತ ಕೊಟ್ಟರೆ, ಇನ್ನೊಂದು ಕಡೆ ಎಲ್ಲೋ ಶ್ರೀಮಂತರು ಒಂದು 5,000 ರೂಪಾಯಿ ಕೊಟ್ಟಿರ್ಬೋದು. ಆದರೆ ಇದು ಎಷ್ಟು ಏನು ಅನ್ನೋದಕ್ಕಿಂತನೂ ಆ ಭಾವನೆಗಳಿಗೆ ನಾವು ಸ್ಪಂದಿಸುವಂಥದ್ದು, ಆ ಭಾವನೆಗಳು ಅವರಲ್ಲಿರುವಂಥ ವಿಚಾರಕ್ಕೆ ನಾನು ಆಭಾರಿಯಾಗಿದ್ದೀನಿ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಿಮ್ಮ ಸ್ವಭಾವ ವರ್ತನೆ ಮತದಾರನಿಗೆ ಬಹಳ ಸರಳವಾಗಿ ಸಿಗ್ತೀರಿ, ಸದಾಕಾಲ ಸಿಗ್ತೀರಿ, ಬಹಳ ದೂರ ಇರೋದಿಲ್ಲ. ಮತದಾರ ನಿಮ್ಮ ಮನೆಗೆ ಬಂದಿರ್ತಾನೆ ಏನೋ ಒಂದು ಸಮಸ್ಯೆ ತಗೊಂಡು, ಇವತ್ತು ಮತದಾರನ ಮನೆಗೆ ಬಂದಿದ್ದೀರಿ ನೀವು, ವ್ಯತ್ಯಾಸ ಏನು ಕಾಣ್ತು ಅಂತ? ಏನೂ ವ್ಯತ್ಯಾಸ ಕಾಣಲ್ಲ. ಅಲ್ಲಿ ಯಾರೋ ವ್ಯಕ್ತಿಗಳು ಒಂದು ವಿಚಾರವನ್ನು ಹಿಡ್ಕೊಂಡು ಬಂದಿರ್ತಾರೆ, ಬರುವಾಗೆಲ್ಲ ಸ್ವಲ್ಪ ಸಂಕೋಚದಿಂದ ಬಂದಿರ್ತಾರೆ. ಇಲ್ಲಿ ಅವ್ರಿಗೆ ಯಾವುದೇ ಸಂಕೋಚ ಇಲ್ಲ, ನಾವು ಬಂದಿದ್ದೀವಿ ಅನ್ನುವಂಥ ಆನಂದ ಅವ್ರ ಮುಂದೆ ಇದೆ. ಹಿಂದೆ ಪಡೆದಿರುವಂಥ ಸಹಾಯವನ್ನು ಕೂಡ ನೆನಪಿಸ್ಕೋತಾರೆ. ಕೆಲವು ಎಲ್ಲಾದರೂ ಕೂಡ ಒಂದು ಸಣ್ಣ ಕೆಲಸ ಆಗಿಲ್ಲ ಅಂದ್ರೆ ಇದಾಗಿರಲಿಲ್ಲ ಅಂತ ಹೇಳೋದು ಇರುತ್ತೆ. ಆದರೆ ಅವ್ರ ಮನೆ ಬಾಗಿಲಿಗೆ ಬಂದಾಗ ಅವ್ರಿಗೆ ಪಡುವಂಥ ಸಂತೋಷ ಇದೆಯಲ್ಲ, ಆನಂದ ಇದೆಯಲ್ಲ, ನೋಡು ಕಣ್ಣಿನಲ್ಲಿ ನೋಡಿದ ತಕ್ಷಣದಲ್ಲೇ ಆ ಮುಖದಲ್ಲಿ ಕಾಣುವಂಥ ಆನಂದ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ಅನುಭವಗಳನ್ನು ನಾವು ಕಾಣ್ತೀವಿ. 10 ವರ್ಷಗಳ ಕಾಲದ ನಮ್ಮ ಅವರ ಸಂಬಂಧಗಳು ಇಲ್ಲಿ ಹೊರಗಡೆ ಕಾಣ್ತಾ ಇದೆ ಅನ್ನೋದು ಸಂತೋಷ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಎಸ್ ಎ ರಾಮದಾಸ್ ಅವರ ಇಡೀ ದಿನದ ದಿನಚರಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅವರು ಬೆಳಗ್ಗೆಯಿಂದ ಎದ್ದ ನಂತರವಾಗಿ ಸಂಜೆ ಮಲಗುವರತಕ್ಕಂಥ ಇವತ್ತಿನ ಪ್ರಚಾರ ವೈಖರಿ ಹೇಗಿತ್ತು, ಅವರ ಶೈಲಿ ಹೇಗಿತ್ತು, ಅವರ ಮತದಾರನ ಮನೆ ಬಾಗಿಲು ಹೋದ ಸಂದರ್ಭದಲ್ಲಿ ಅನುಭವಿಸಿದಂಥ ಅವಿಸ್ಮರಣೀಯ ಕ್ಷಣಗಳೇನು ಅನ್ನೋ ವಿಚಾರದಲ್ಲಿ ಅವ್ರ ಮಾತಿನಲ್ಲೇ ಆ ಕ್ಷಣಗಳನ್ನು ಕಟ್ಕೊಟ್ಟಿದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಎಂ ಅರುಣದೇವ್ ಜೊತೆ ಎಂ ಆರ್ ಸತ್ಯನಾರಾಯಣ, ವಿಐಪಿ ನ್ಯೂಸ್, ಮೈಸೂರು.